मारुति ध्यान निरतम भक्त संकटनाशकम् ब्रह्मनिष्ठं सदा वंदे बिंदुमाधव सद्गुरुं। आग नानु अल्ले इद्दनप्पा ओल्लेय बीज हागू ಮನೆಯಿಂದ ಒಳ್ಳೆಯ ಫಸಲು ಒದಗಿ ಬರುವಂತೆ ಪುರುಷ ಪ್ರಯತ್ನ ಹಾಗೂ ದೈವ ಕೃಪೆ ಪೂರಕವಾಗಿದ್ದಾಗ ಹುಲುಸಾದ ಬೆಳೆಯನ್ನು ತೆಗೆಯಬಹುದು. ನಾವು ಪ್ರಯತ್ನಶೀಲರಾಗದೇ ಇದ್ದಲ್ಲಿ ಕರ್ತವ್ಯ ಲೋಪವಾಗುತ್ತದೆ. ದೈವ ನಮ್ಮ ಕೈ ಬಿಟ್ಟರೆ ಕೆಲಸ ಕೈಗೂಡುವುದಿಲ್ಲ. ನಾವು ಭಗವಂತನ ಮೇಲೆ ಭಾರ ಹಾಕಿ ನಮ್ಮ ಕರ್ತವ್ಯ ಮಾಡಲೇಬೇಕು. ಯಾರೂ ಗೆದ್ದ ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ಗೆದ್ದೆ ಎಂದು ಕೇಳುವುದಿಲ್ಲ. ನಮಗೆ ಗೌರವ ದೊರೆಯುವುದು ಪೌರುಷಕ್ಕೆ. ಕಾರಣ ಜಯ ಅಪಜಯ ನಮ್ಮ ಕೈಲಿರುವುದಿಲ್ಲವೆಂದು ಎಲ್ಲರಿಗೂ ತಿಳಿದಿರುತ್ತದೆ. ಕೋಟಿ ರುದ್ರಯಾಗದ ಪ್ರಯುಕ್ತ ಪಾರಾಯಣ ಮಾಡಲು ಅನೇಕರನ್ನು ಸಂದರ್ಶಿಸಿ ಅವರಿಗೆಲ್ಲ ಕೋಟಿ ರುದ್ರದ ಅರಿವು ಮೂಡಿಸಿ ಪಾರಾಯಣ ಮಾಡಲು ಮನವೊಲಿಸುವುದು ಇದರ ಉದ್ದೇಶವಾಗಿತ್ತು. ಬೆಂಗಳೂರಿನಲ್ಲಿರುವ ಶಂಕರ ಮಠದಲ್ಲಿ ಪ್ರದೋಷ ಪೂಜೆಗೆಂದು ಅನೇಕ ಮೇಧಾವಿಗಳು ಕೂಡಿ ರುದ್ರಪಠಣ ಮಾಡುತ್ತಾರೆಂಬುದನ್ನು ತಿಳಿದು ಈ ವಿಚಾರವನ್ನು ಗುರುಗಳಿಗೆ ತಿಳಿಸಿದಾಗ ಗುರುಗಳು ಅವರೆಲ್ಲರಿಗೂ ಕೋಟಿ ರುದ್ರದ ಮೂಲೋದ್ದೇಶವನ್ನು ಅದರ ರೂಪುರೇಷೆಗಳನ್ನು ತಿಳಿಸಲು ಶ್ರೀ ಮಾರ್ಕಂಡೇಯ ಅವಧಾನಿಗಳೊಂದಿಗೆ ಶ್ರೀ ಚಂದ್ರಶೇಖರ ಅವಧಾನಿಗಳು ಶ್ರೀ ಮಂಜುನಾಥ ಭಟ್ಟರು ಶ್ರೀ ಗಣೇಶ್ರವರನ್ನು ಕಳಿಸಿಕೊಟ್ಟರು. ಪ್ರದೋಷ ಪೂಜಾ ಸಮಯದ ವೇಳೆಗೆ ಅಲ್ಲಿಗೆ ತೆರಳಿದ ಇವರು ಅಲ್ಲಿಯ ಮುಖ್ಯಸ್ಥರಿಗೆ ತಾವು ಆಗಮಿಸಿರುವ ಉದ್ದೇಶ ತಿಳಿಸಿದಾಗ ಆ ಮುಖ್ಯಸ್ಥರು ಕೊನೆಯಲ್ಲಿ ನಿಮಗೆ 5 ನಿಮಿಷ ಕಾಲಾವಕಾಶ ಮಾಡಿಕೊಡುತ್ತೇವೆ, ನೀವು ಎಲ್ಲವನ್ನೂ ಸೂಕ್ಷ್ಮವಾಗಿ ತಿಳಿಸಿರಿ ಎಂದರು. ಅದರಂತೆಯೇ ಪ್ರದೋಷ ಪೂಜಾ ನಂತರ ಕೋಟಿ ರುದ್ರದ ವಿಚಾರ ತಿಳಿಸಲು ಶ್ರೀ ಮಾರ್ಕಂಡೇಯ ಅವಧಾನಿಗಳು ಎದ್ದು ನಿಂತು ಮೊದಲಿಗೆ ಕ್ಷೇತ್ರ ಪರಿಚಯ ಮಾಡುತ್ತಿರುವಾಗಲೇ ಮಳೆ ಸುರಿಯಲು ಪ್ರಾರಂಭವಾಯಿತು. ಶ್ರೀ ಮಾರ್ಕಂಡೇಯ ಅವಧಾನಿಗಳು ಎಲ್ಲ ವಿವರವನ್ನು ಕೂಲಂಕುಷವಾಗಿ ತಿಳಿಸುವುದರೊಳಗೆ 1/2 ಗಂಟೆಗೂ ಹೆಚ್ಚು ಕಾಲ ಸಂದಾಯವಾಗಿತ್ತು. ಅವರ ಮಾತು ಮುಗಿಯುವುದಕ್ಕೂ ಮಳೆ ನಿಲ್ಲುವುದಕ್ಕೂ ಒಂದಕ್ಕೊಂದು ತಾಳೆ ಹಾಕಿದಂತಿತ್ತು. ಅಲ್ಲಿ ನೆರೆದಿದ್ದ ಎಲ್ಲರೂ ಆನಂದದಿಂದ ತಮ್ಮ ಒಪ್ಪಿಗೆ ಸೂಚಿಸಿ ಪಾರಾಯಣದಲ್ಲಿ ಭಾಗವಹಿಸುವುದಾಗಿ ವಾಗ್ದಾನ ಮಾಡಿದರು. ಸಂತಸದಿಂದ ಧ್ರುವಣ್ಣನ ಮನೆಗೆ ಹಿಂತಿರುಗಿ ಗುರುಗಳಿಗೆ ಗಣೇಶ್ ಈ ಸಂತಸದ ಸುದ್ದಿ ತಿಳಿಸಿದಾಗ ಶ್ರೀ ಮಾರ್ಕಂಡೇಯ ಅವಧಾನಿಗಳು ಮಾತಾಡುವಾಗ ಅಲ್ಲಿ ಪೂಜೆ ನಡೆಯುತ್ತಿದ್ದಾಗ ನಾನು ಅಲ್ಲೇ ಇದ್ದೇನಪ್ಪ, ಮಳೆ ಸುರಿಯುವಂಗೆ ಮಾಡಿದ್ಯಾರು ಅಂದ್ಕೊಂಡೆ ಎಂದಾಗ ಗುರುಗಳ ಸಾರ್ವಭೌಮತೆಗೆ ಸಂತಸಗೊಂಡು ಇದ್ದಲ್ಲಿಂದಲೇ ಭಕ್ತಿಪೂರ್ವಕವಾಗಿ ಎಲ್ಲರೂ ನಮಸ್ಕರಿಸಿದರು. ಆಂಜನೇಯ ತನಗೆ ಬೇಕಾದಂತೆ ಗೌರವ ಪಡೆದೇ ತೀರುತ್ತಾನೆ. ಸ್ವಾತಿ ಮಳೆಯ ಹನಿ ಬೀಳುವ ಸಮಯದಲ್ಲಿ ಮುತ್ತಿನ ಚಿಪ್ಪು ಬಾಯಿ ತೆರೆದು ಅದರಲ್ಲಿ ನೀರು ಸೇರುವ ಕುತೂಹಲ ಭರಿತ ಸಮಯದ ಯೋಗದಿಂದಲೇ ಮುತ್ತು ಉತ್ಪತ್ತಿಯಾಗುತ್ತದೆ. ಹೀಗೆಯೇ ಯಾರಾದರೂ ದೈವಿ ಪುರುಷನ ಆಗಮನವಾದಾಗ ಆ ಸ್ಥಳದಲ್ಲಿ ಪ್ರೀತಿ, ಸುಖ, ಸತ್ಯದರ್ಶನ ಹಾಗೂ ಶಾಂತಿಯ ಅನುಭೂತಿ ಅಲ್ಲಿದ್ದವರಿಗೆ ಆಗುತ್ತದೆ. ಆ ಶಾಂತ ಸ್ವರೂಪನಾದ ವಿಭೂತಿ ಪುರುಷನಿಗೆ ಪ್ರಕೃತಿಯೇ ಮಣಿಯುತ್ತದೆ ಎಂದಾದ ಮೇಲೆ ಮಾನವರದೇನು ಲೆಕ್ಕ ಅಲ್ಲವೇ. ಕೋಟಿ ರುದ್ರಯಾಗಕ್ಕೆ ಸಂಬಂಧಿಸಿದಂತೆ ಶೃಂಗೇರಿ ಸುತ್ತಮುತ್ತಲಿನ ರುದ್ರಾಧ್ಯಾಯಿಗಳು ಕಿಗ್ಗದ ಋಷ್ಯಶೃಂಗೇಶ್ವರನ ಸನ್ನಿಧಿಯಲ್ಲಿ ರುದ್ರ ಪಾರಾಯಣೋತ್ಸವವನ್ನು ಹಮ್ಮಿಕೊಂಡಿದ್ದರು. ಇದರಲ್ಲಿ ಸುಮಾರು 200 ರುದ್ರ ಪಾರಾಯಣ ಕರ್ತೃಗಳಿದ್ದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಶೃಂಗೇರಿ ಭಕ್ತರು ಮನವಿ ಮಾಡಿಕೊಂಡಿದ್ದ ಕಾರಣ ಅವರ ಶ್ರದ್ಧಾಭಕ್ತಿಗೆ ಮಣಿದ ಗುರುಗಳು ಕಿಗ್ಗಕ್ಕೆ ಬರುವುದಾಗಿ ತಿಳಿಸಿದ್ದರು.
ಆ ದಿನದ ಕಿಗ್ಗಾ ಕಾರ್ಯಕ್ರಮಕ್ಕೆ ತೆರಳುವ ಮುನ್ನ ಗುರುಗಳು ಶೃಂಗೇರಿಗೆ ಭೇಟಿ ಇತ್ತು. ಶ್ರೀಮಾತೆ ಶಾರದಾಂಬೆಯ ದರ್ಶನ ಪಡೆದು ಕಿಗ್ಗಕ್ಕೆ ತೆರಳಲು ನಿಶ್ಚಯಿಸಿದ್ದ ಕಾರಣ ಗುರುಗಳೊಂದಿಗೆ ಗುರುದತ್ತ, ಗಣೇಶ್ ಮೊದಲಾದ ಗುರುಭಕ್ತರು ಶೃಂಗೇರಿಗೆ ತಲುಪಿದರು. ಮಳೆಗಾಲವಾದ ಕಾರಣ ಶ್ರೀ ಶಾರದಾಂಬಾ ದೇವಾಲಯದಲ್ಲಿ ಹೆಚ್ಚಿನ ಭಕ್ತರು ಇರಲಿಲ್ಲ. ಗುರುಗಳು ಜಾಗ್ರತೆಯಾಗಿ ದರ್ಶನ ಮಾಡಿ ಕಿಗ್ಗಕ್ಕೆ ಹೊರಟು ಬಿಡೋಣ ಎಂದು ತಿಳಿಸಿದ್ದ ಕಾರಣ ಅವರೊಂದಿಗಿದ್ದ ಹಲವು ಭಕ್ತರು ಖಿನ್ನ ಮನಸ್ಕರಾಗಿದ್ದರು. ಕಾರಣ, ಇಂತಹ ದೈವಿ ಪುರುಷ ಬಂದಿರುವಾಗ ಅವರನ್ನು ಗರ್ಭಗುಡಿಯ ಬಳಿ ಕರೆದೊಯ್ಯದೆ ದೂರದಿಂದಲೇ ದರ್ಶನ ಭಾಗ್ಯ ದೊರಕಿಸುವುದು ಸೂಕ್ತವಲ್ಲ ಎಂಬ ಭಾವನೆ ಬಂದಿತ್ತು. ಭಕ್ತರ ಅಂತರಂಗದ ಮೊರೆ ಶ್ರೀದೇವಿ ಶಾರದೆಗೆ ಕೇಳಿಸಿತೇನೋ ಎಂಬಂತೆ ಎಲ್ಲಿಂದಲೋ ಬಂದ ದೇವಸ್ಥಾನದ ಮೇಲ್ವಿಚಾರಕರು ಗುರುಗಳನ್ನು ಕಂಡವರೇ ಭಕ್ತಿಯಿಂದ ನಮಸ್ಕರಿಸಿ ಕ್ಷೇಮ ಸಮಾಚಾರ ವಿಚಾರಿಸಿ ಅವರನ್ನು ನೇರವಾಗಿ ಗರ್ಭಗುಡಿಯ ಎದುರಿಗೆ ಕರೆದೊಯ್ದು ದೇವಿಗೆ ಪುಷ್ಪ ಸಮರ್ಪಿಸಲು ಅವಕಾಶ ಮಾಡಿಕೊಟ್ಟು ಪ್ರಸಾದವಿತ್ತು ಪ್ರದಕ್ಷಿಣೆ ಮಾಡಿಸಿ ದೇಗುಲದ ಹೊರಗಿನವರೆಗೆ ಬಂದು ಸಂತಸದಿಂದ ಬೀಳ್ಕೊಟ್ಟರು. ಈ ಘಟನೆಯಿಂದ ಗುರುಭಕ್ತರೆಲ್ಲ ಸಂತಸ ಪಡುತ್ತಿರುವಾಗ ಗುರುಗಳು, ನಾನು ಬೇಡ ಅಂದ್ರೂ ಆಂಜನೇಯ ತನಗೆ ಬೇಕಾದಂತೆ ಗೌರವ ಪಡೆದೇ ತೀರುತ್ತಾನೆ ಎಂದರು. ಇದರರ್ಥ, ಇದೆಲ್ಲ ಗೌರವವು ಆಂಜನೇಯನಿಗೆ ಹೊರತು ನನಗಲ್ಲ ಎಂಬ ಗುರುಗಳ ನಿರ್ಲಿಪ್ತ ಭಾವ. ಶೀಘ್ರದಲ್ಲೇ ನೂತನ ಮನೆ ಕಟ್ಟಿಸುವೆ. ಯಾರಾತನು ಸರಳ ಜೀವನ ನಡೆಸಬಲ್ಲವನಾಗಿರುತ್ತಾನೋ ಅಂತಹವನ ಸಂಗಡ ಸದ್ಗುರು ಇರಬಯಸುತ್ತಾನೆ. ಯಾರಾತನು ಸದ್ಗುರುವಲ್ಲಿ ಸ್ವಾರ್ಥಕ್ಕೋಸ್ಕರ ಏನನ್ನೂ ಕೇಳಲಾರನೋ ಅಂತಹವನ ಮನೋಬಯಕೆಯನ್ನು ಸದ್ಗುರುವೇ ಈಡೇರಿಸುತ್ತಾನೆ. ಯಾರಾತನು ತನ್ನ ಗುರುವಿಗಾಗಿ ಹಂಬಲಿಸುತ್ತಿರುತ್ತಾನೋ ಅಂತಹವನಿಗೆ ಸದ್ಗುರುವು ನಾನು ನಿನ್ನೊಂದಿಗೇ ಇರುವೆನೆಂಬ ಅನೇಕ ನಿದರ್ಶನಗಳನ್ನು ತೋರುತ್ತಾನೆ. ಹೀಗಾಗಿ ಶಿಷ್ಯನು ಸಮಚಿತ್ತವನ್ನು ಸಾಧಿಸುವಂತಾಗುತ್ತದೆ. ಬೆಂಗಳೂರಿಗೆ ಆಗಮಿಸಿದ್ದ ಬೆಲಗೂರು ಸದ್ಗುರುಗಳು ಗಣೇಶ್ರವರಿಗೆ, ಏನಪ್ಪ ನಿಮ್ಮ ಮನೆಗೆ ನನ್ನನ್ನು ಕರೆದೊಯ್ಯುವುದಿಲ್ಲವೇ ಎಂದಾಗ ಗಣೇಶ್ರವರಿಗೆ ಆಕಾಶ ಗೇಣುದ್ದದಲ್ಲಿ ಇರುವಂತೆ ಭಾಸವಾಗಿತ್ತು. ಶ್ರದ್ಧಾಭಕ್ತಿಯಿಂದ ಸದ್ಗುರುಗಳನ್ನು ಮಹಾಲಕ್ಷ್ಮೀಪುರಂನಲ್ಲಿ ತಾವಿದ್ದ ಬಾಡಿಗೆ ಮನೆಗೆ ಕರೆದೊಯ್ದರು. ಗಣೇಶ್ರ ಕುಟುಂಬದವರಿಗೆಲ್ಲ ಗುರುಗಳು ಅವರ ಮನೆಗೆ ಬಂದದ್ದು ವಿಧುರನ ಮನೆಗೆ ಶ್ರೀಕೃಷ್ಣ ಬಂದಂತೆ ಭಾಸವಾಗಿತ್ತು. ನಿಶ್ಚಲ ಚಿತ್ತರಾಗಿ ಸದ್ಗುರುಗಳ ಪಾದ ಪೂಜೆ ಮಾಡಿ ಫಲ ಸಮರ್ಪಿಸಿದಾಗ ಗುರುಗಳು, ಏನಪ್ಪ ಗಣೇಶಣ್ಣ ಇದು ನಿಮ್ಮ ಸ್ವಂತ ಮನೆಯೋ ಎಂದು ಪ್ರಶ್ನಿಸಿದರು. ಆಗ ಗಣೇಶ್, ಅಲ್ಲ ಗುರುಗಳೇ, ಬಾಡಿಗೆ ಮನೆ ಎಂದಾಗ, ಶೀಘ್ರದಲ್ಲೇ ನಿನ್ನ ನೂತನ ಮನೆ ಗೃಹಪ್ರವೇಶ ಆಗುತ್ತದೆ ಎಂದು ಆಶೀರ್ವದಿಸಿದರು. ನಮ್ಮಂಥವರಿಗೆ ಬೆಂಗಳೂರಿನಲ್ಲಿ ಖಾಲಿ ನಿವೇಶನ ಕೊಳ್ಳುವುದೇ ಅಸಾಧ್ಯ ಆಗಿರುವಾಗ ಮನೆ ಹೇಗಾಗುತ್ತದೆ ಎಂಬ ಯೋಚನೆ ಮನದಲ್ಲಿ ಉದ್ಭವಿಸಿದರೂ ಸದ್ಗುರುಗಳ ವಾಕ್ಯ ಎಂದಿಗೂ ಹುಸಿಯಾಗದೆಂಬ ನಂಬಿಕೆ ಹೊಂದಿದ್ದರು. ಗುರುಗಳು ಹರಸಿ ಬೆಲಗೂರಿಗೆ ಹಿಂತಿರುಗಿದ ಕೆಲ ದಿನದಲ್ಲಿಯೇ ಉಲ್ಲಾಳದ ಬಳಿ ನಿವೇಶನ ಮಾರಾಟಕ್ಕಿದೆ ಎಂದು ತಿಳಿದಾಗ ಗುರುಗಳ ಆಶೀರ್ವಾದದಿಂದ ಹೂವೆತ್ತಿದಂತೆ ನಿವೇಶನ ಇವರಿಗೆ ದೊರೆತಿತಲ್ಲದೆ ನೋಂದಣಿ ಪೂರ್ಣವಾದ ಕೆಲ ದಿನದಲ್ಲೇ ಗುರುಗಳ ಆಶೀರ್ವಾದದಿಂದ ಮನೆ ಕೆಲಸ ಪ್ರಾರಂಭವಾಗಿ ಮೊದಲನೇ ಮಹಡಿಗೆ ಮೇಲ್ಛಾವಣಿ ಹಾಕಿ ಮುಗಿದಿತ್ತು. ಗುರುಗಳನ್ನು ಸಂದರ್ಶಿಸಲು ಬಂದಿದ್ದ ಗಣೇಶ್ಗೆ ಗುರುಗಳು, ಮನೆ ಕೆಲಸ ನಿರ್ವಿಘ್ನವಾಗಿ ಆಗುತ್ತದೆ ಹೋಗಪ್ಪ, ಆ ಮನೆಗೆ ಅರುಂಧತಿ ನಿಲಯ ಎಂಬ ಹೆಸರಿಡು ಎಂದರು. ಶ್ರೀರಾಮನ ಬಾಣ ಹೇಗೆ ಹುಸಿಯಾಗಲಾರದೋ ಹಾಗೆಯೇ ಸದ್ಗುರುವಿನ ವಚನ ಹುಸಿಯಾಗುವುದಿಲ್ಲ. ಸದ್ಗುರುವಿನ ಮಾತಿನಂತೆ ಗೃಹ ಕೆಲಸ ಪೂರೈಸಿತು. ತಾವೇ ಖುದ್ದಾಗಿ ಬಂದು ಗೃಹ ಪ್ರವೇಶ ನಡೆಸಿಕೊಡಬೇಕೆಂದು ಗಣೇಶ್ ಹಾಗೂ ಸಹೋದರರು ಕೇಳಿಕೊಂಡಾಗ ಆಗಲಿ ಎಂದು ಗುರುಗಳು ಒಪ್ಪಿಕೊಂಡರು. ಮನುಜನ ಜೀವನ ಚರಿತೆ ಮಹಾನುಭಾವರ ಚರಿತೆಗೆ ಉತ್ತರವೆಂಬಂತೆ ಇರುತ್ತದೆ.
ಮಹಾನುಭಾವರ ಆದರ್ಶದಂತೆ ಮನುಜನು ಜೀವನ ನಡೆಸುವಾಗ ಆತನ ಮನೋಭಿಲಾಷೆಯನ್ನು ಸದ್ಗುರು ಈಡೇರಿಸುತ್ತಾನೆ. ಅದರಂತೆ ಗಣೇಶ್ರವರ ಮನೆಗೆ ಗುರುಗಳು ಬಂದು ಗೃಹಪ್ರವೇಶವನ್ನು ಮಾಡಿ ಹರಸಿ ಆಂಜನೇಯನ ಚಿತ್ರವನ್ನು ಅರಿಶಿಣ ಕುಂಕುಮದಿಂದ ಬರೆದರು. ಆಗ ಗುರುಗಳು, ಏನಪ್ಪ ನಿಮ್ಮ ಮನೆ ಗೃಹಪ್ರವೇಶಕ್ಕೆ ಹೋಗಲು ಆಂಜನೇಯನೇ ನನ್ನನ್ನು ಎಬ್ಬಿಸಿ ಕಳಿಸಿದ್ದಾನಪ್ಪ, ನಾನು ಯಾವಾಗಲೂ ಈ ಮನೆ ಹತ್ರ ಓಡಾಡ್ತಾನೇ ಇರ್ತೀನಪ್ಪ, ಇನ್ನೂ ಮೂರು ಮನೆ ಕಟ್ಟುತ್ತೀರಾ ಎಂದು ಹರಸಿ ಹೋದರು. ಸದ್ಗುರು ವಾಣಿಯಂತೆ ಹೋದ ವರ್ಷ ಹೊಸಹಳ್ಳಿಯಲ್ಲೊಂದು ಹೊಸ ಮನೆ ಕಟ್ಟಿಸಿ ಗುರುಗಳನ್ನು ಆಮಂತ್ರಿಸಿ ಗೃಹಪ್ರವೇಶ ಮುಗಿಸಿ ಗುರುಕೃಪೆಗೆ ಪಾತ್ರರಾದರು. ಇದನ್ನು ಸಂತ ಕಬೀರರು ಹೃದಯದಿ ಅರಳಿಹ ಕಮಲದಲ್ಲಿ ಬ್ರಹ್ಮವಾಸಿಪನಲ್ಲಿ ಮನ ಭ್ರಮರವು ಮಧು ಹೀರುತಲಿ ಝೇಂಕರಿಸುವುದಲ್ಲಿ ಮತ್ತು ಮನ ಅಂತರ್ಮುಖಿಯಾದೊಡೆ ಜ್ಯೋತಿಯು ಹೊಮ್ಮುವುದು, ಗುರು ಶಿಷ್ಯರು ಒಂದಾಗಿ ನಲಿವರು, ಅದು ವಸಂತಬಹುದು ಎಂದು ತಮ್ಮ ದೋಹೆಯಲ್ಲಿ ಬರೆದಿರುತ್ತಾರೆ. ನಾಳೆಗೆ ಆತ್ಮಾರಾಮನನ್ನು ತೃಪ್ತಿಪಡಿಸುವ ವ್ಯವಸ್ಥೆ ಮಾಡೋ, ವೇದಗಳು ಶಾಸ್ತ್ರಗಳು ಮತ್ತು ಧರ್ಮದ ಅಚ್ಚುಕಟ್ಟಿನಲ್ಲಿರುವ ಲೋಕದ ನೀತಿ ನಿಯಮಗಳು ಅಂಧಕಾರದಲ್ಲಿ ಪಯಣಿಸುತ್ತಿರುವವನಿಗೆ ಉರಿಯುತ್ತಿರುವ ಪಂಜು ಇದ್ದಂತೆ, ತತ್ವಜ್ಞಾನಿಗೆ ಇದಾವುದರ ಅವಶ್ಯಕತೆಯೂ ಇಲ್ಲದಿದ್ದರೂ ತನ್ನ ಅನುಯಾಯಿಗಳು ಇವುಗಳಿಂದ ವಂಚಿತರಾಗದಂತೆ ಕಾಯಲು ಅವಧೂತ ಸದ್ಗುರುವು ಪಿತೃಯಜ್ಞದಂತಹ ಹಾಗೂ ಅನೇಕ ಧರ್ಮಸಮ್ಮತವಾದ ಕಾರ್ಯವನ್ನು ಮಾಡುತ್ತಾ ದಾರಿ ತೋರುತ್ತಾನೆ. ಗಣೇಶ್ ಹಾಗೂ ಸಹೋದರರು ತಮ್ಮ ತಂದೆಯವರ ಸಾಂವತ್ಸರಿಕ ಶ್ರಾದ್ದವನ್ನು ಗೋಕರ್ಣದಲ್ಲಿ ನೆರವೇರಿಸಬೇಕೆಂಬ ಮನದಿಚ್ಛೆಯನ್ನು ಗುರುಗಳಿಗೆ ತಿಳಿಸಿದಾಗ ಗುರುಗಳು, ತುಂಬ ಒಳ್ಳೆಯ ಆಲೋಚನೆ, ಮಾಡಿ ಮಾಡಿ, ಎಲ್ಲ ಒಳ್ಳೆಯದಾಗುತ್ತದೆ ಎಂದು ಆಶೀರ್ವದಿಸಿದರು. ಜ್ಞಾನವನ್ನು ಒದಗಿಸುವ ವೇದಗಳು, ಧರ್ಮಸಮ್ಮತವಾದ ಆಚಾರ ವಿಚಾರ ಹಾಗೂ ಮನುಷ್ಯನ ವಿವೇಚನಾ ಬುದ್ಧಿಯ ಸಮ್ಮಿಲನವೇ ವ್ಯಕ್ತಿಯ ಮುಂದಿನ ಜೀವನಕ್ಕೆ ದಾರಿದೀಪವಾಗುತ್ತದೆ. ಗಣೇಶ್ ಹಾಗೂ ಸಹೋದರರು ಗೋಕರ್ಣದಲ್ಲಿ ತಮ್ಮ ಪಿತೃಯಜ್ಞಕ್ಕೆ ಬೇಕಾದ ಎಲ್ಲ ಏರ್ಪಾಡನ್ನು ಮಾಡಿಕೊಂಡಿರುವಾಗ ಗುರುಗಳು ಹೆಬ್ಬಳ್ಳಿಯಲ್ಲಿ ನಡೆಯಲಿರುವ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹೋಗುವಂತಹ ಪ್ರಸಂಗ ಒದಗಿ ಬಂದಿತ್ತು. ಗೋಕರ್ಣ ಮತ್ತು ಹೆಬ್ಬಳ್ಳಿ ಹತ್ತಿರವಿರುವ ಸ್ಥಳಗಳಾದ ಕಾರಣ ಹೆಬ್ಬಳ್ಳಿ ತಲುಪುವ ಮೊದಲು ಗೋಕರ್ಣಕ್ಕೆ ಬಂದು ಪಿತೃಯಜ್ಞ ಕೈಗೊಂಡಿರುವ ನಮ್ಮನ್ನು ಆಶೀರ್ವದಿಸಿದಲ್ಲಿ ನಮ್ಮ ತಂದೆಯವರ ಪಿತೃಕಾರ್ಯ ನಿಜವಾದ ಅರ್ಥದಲ್ಲಿ ಸಂಪೂರ್ಣವಾಗುತ್ತದೆಂಬ ಭಾವನೆ ಗಣೇಶ್ರವರ ಮನದಲ್ಲಿ ಸುಳಿದಾಗ ಶ್ರದ್ಧಾಭಕ್ತಿಯಿಂದ ಗುರುಗಳಲ್ಲಿ ಆ ವಿಚಾರವನ್ನು ನಿವೇದಿಸಿಕೊಂಡರು. ಭಕ್ತನ ಅಂತರಂಗವನ್ನು ಅರಿತ ಸದ್ಗುರು ಆಯ್ತೆಂದು ಒಪ್ಪಿಗೆ ಸೂಚಿಸಿದರು. ಕಾಲನ ನಾಗಲೋಟದಿಂದ ದಿನ ಉರುಳಿ ಆ ಸುದಿನ ಬಂದಿತ್ತು. ಗೋಕರ್ಣದಲ್ಲಿ ಪಿತೃಯಜ್ಞಕ್ಕೆ ಎಲ್ಲ ಏರ್ಪಾಡಾಗಿತ್ತಲ್ಲದೆ ಗುರುಗಳು ಗೋಕರ್ಣಕ್ಕೆ ಆಗಮಿಸಿದ್ದರು. ಆ ದಿನ ಗುರುಗಳು ಹಾಗೂ ಪರಿವಾರದವರು ಉಳಿಯಲು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಗಣೇಶ್ರವರು ಹಾಗೂ ಗುರುಭಕ್ತರು ಮಾಡಿದ್ದರು. ಅಂದು ರಾತ್ರಿ ಗುರುಗಳ ಪಾದ ಸೇವೆ ಮಾಡುತ್ತಿದ್ದ ಗಣೇಶ್ಗೆ ಗುರುಗಳ ಮೇಲೆ ಆವಾಹಿತನಾದ ಆಂಜನೇಯನು, ನಾಳೆ ಆತ್ಮಾರಾಮನಿಗೆ ತೃಪ್ತಿಪಡಿಸುವ ತಿಂಡಿ ವ್ಯವಸ್ಥೆ ಮಾಡು ಎಂದು ಆಜ್ಞೆ ಮಾಡಿದ. ಇದರಿಂದ ಗಣೇಶ್ಗೆ ಸ್ವರ್ಗವೇ ಭುವಿಗಿಳಿದು ಬಂದಂತಾಗಿತ್ತು. ಅಲ್ಲದೆ ತಮ್ಮ ತಂದೆಗೆ ಪುಣ್ಯಲೋಕ ತಲುಪಿಸುವ ಸಲುವಾಗಿಯೇ ಆಂಜನೇಯ ಈ ನಾಟಕವಾಡುತ್ತಿದ್ದಾನೆ ಎನ್ನಿಸಿತ್ತು. ಕೂಡಲೇ ಗಣೇಶ್ರವರು ಜೋಗ ನಾಗರಾಜ ಭಟ್ಟರನ್ನು ಸಂಪರ್ಕಿಸಿ ಎಲ್ಲ ವಿಚಾರ ತಿಳಿಸಿ ಗುರುಗಳ ಮರುದಿನದ ತಿಂಡಿಗೆ ಮೆಂತ್ಯ ದೋಸೆ ಮೊದಲಾದವುಗಳನ್ನು ಸಿದ್ಧಪಡಿಸಲು ಪ್ರಾರ್ಥಿಸಿದರು. ಮರುದಿನ ಗುರುಗಳು ತಮ್ಮ ಪರಿವಾರದೊಡನೆ ಮಹಾಬಲೇಶ್ವರನ ದೇವಸ್ಥಾನಕ್ಕೆ ತೆರಳಿ ತಾವೇ ತಮ್ಮ ಸ್ವಹಸ್ತದಿಂದ ರುದ್ರಾಭಿಷೇಕ ಮಾಡಿ ಗಣೇಶನಿಗೆ ನಮಸ್ಕರಿಸಿ ಜೋಗ ನಾಗರಾಜ ಭಟ್ಟರ ಮನೆಗೆ ತಿಂಡಿ ಸ್ವೀಕರಿಸಲು ಆಗಮಿಸಿದರು.
ಕೇದಿಗೆ ಹೂವನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮನೆಗೆ ತಂದಲ್ಲಿ ಅದರ ಸುವಾಸನೆಯಿಂದ ಮನ ಪುಳಕವಾಗುತ್ತದೆ. ಹಾಗೆಯೇ ಸದ್ಗುರುವಿನ ಮಹಿಮೆಯನ್ನು ಅರಿತವರಾಗಿರಲಿ ಅರಿಯದವರಾಗಿರಲಿ, ಆತನು ಯಾರ ಗೃಹಕ್ಕೆ ಆಗಮಿಸಿದರೂ ಅದು ಪುಣ್ಯಭೂಮಿಯಾಗುತ್ತದೆ. ಹೀಗೆ ಜೋಗ ನಾಗರಾಜರವರ ಮನೆಯು ಸದ್ಗುರುವಿನ ಆಗಮನದಿಂದ ಪುನೀತವಾಯಿತಲ್ಲದೆ ಅವರ ಕುಟುಂಬದವರು ಪುನೀತರಾದರು. ನಂತರ ಸದ್ಗುರುಗಳ ಅಪ್ಪಣೆ ಪಡೆದು ಗಣೇಶ್ರವರು ಪಿತೃಯಜ್ಞ ನಿರ್ವಹಣೆಯತ್ತ ಗಮನಹರಿಸಿದರು. ಹೆಬ್ಬಳ್ಳಿ ಕಾರ್ಯಕ್ರಮಕ್ಕೆ ಗೋಕರ್ಣದಿಂದ ಹೊರಟ ಗುರುಗಳು ಕಾರ್ಯಕ್ರಮವನ್ನು ವೀಕ್ಷಿಸಿ ಬೆಲಗೂರಿಗೆ ಹಿಂತಿರುಗಿದರು. ಇತ್ತ ಜೋಗ ನಾಗರಾಜ ಭಟ್ಟರು ಶ್ರೀ ಜಗದ್ಗುರು ದರ್ಶನಕ್ಕೆಂದು ಶೃಂಗೇರಿಗೆ ಹೋಗಿದ್ದಾಗ ಬೆಲಗೂರು ಗುರುಗಳು ತಮ್ಮ ಮನೆಗೆ ಆಗಮಿಸಿದ್ದು ತಿಂಡಿ ಸ್ವೀಕರಿಸಿ ಅವರನ್ನು ಆಶೀರ್ವದಿಸಿದ್ದುದನ್ನು ತಮ್ಮ ಪರಿಚಯವಿದ್ದ ಶೃಂಗೇರಿಯ ವಿದ್ವಾಂಸರೊಬ್ಬರಿಗೆ ತಿಳಿಸಿದಾಗ ಆ ವಿದ್ವಾಂಸರು ನೀವೇ ಪುಣ್ಯವಂತರೆಂದು ಹೇಳಿ ನಾಗರಾಜ ಭಟ್ಟರಿಗೆ ನಮಸ್ಕರಿಸಿದರಂತೆ. ಇಂತಹ ಸಮಾಚಾರವನ್ನು ಗಣೇಶ್ರವರಿಗೆ ಜೋಗ ನಾಗರಾಜ ಭಟ್ಟರು ತಿಳಿಸಿ ಧನ್ಯವಾದ ಅರ್ಪಿಸಿದರಂತೆ. ಪುಣ್ಯಗಳಿಸಲು ಬೇಕಾಗಿರುವಂತಹ ಸಾಮಗ್ರಿಗಳೆಲ್ಲ ಸದ್ಗುರುವೆಂಬ ಸಾಹುಕಾರನ ಉಗ್ರಾಣದಲ್ಲಿವೆ. ಆತನೇನೋ ಅವುಗಳನ್ನು ನಮಗೆ ನೀಡಲು ಸಿದ್ಧ. ಆದರೆ ಆತನನ್ನು ಒಲಿಸಿಕೊಳ್ಳುವ ವಿಧಾನ ನಮಗೆ ತಿಳಿಯದೆ ಭವಬಂಧನದಲ್ಲಿ ಸಿಕ್ಕಿಕೊಂಡಿದ್ದೇವೆ ಎಂಬುದು ಮಹಾತ್ಮರ ನುಡಿ. ಶ್ರೀ ಬಿಂದು ಮಾಧವ ಸದ್ಗುರುಂ ಶರಣಂ ಪ್ರಪದ್ಯೇ.